ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಬೀದರ್ ಜಿಲ್ಲೆಯಲ್ಲಿ ಶಾಲೆಗೆ ಬಾರದ ಮಕ್ಕಳ ಹಾಜರಾತಿ ಹಾಕುತ್ತಿದ್ದಾರೆ. ಮಕ್ಕಳಿದ್ದರೂ ಸರಿಯಾಗಿ ತರಗತಿಗಳನ್ನು ನಡೆಸುತ್ತಿಲ್ಲ. ಬೀದರ್ನ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯೆ ಡಾಕ್ಟರ್ ಜಯಶ್ರೀ ಅಸಮಾಧಾನ. ಹೈಡೋಸ್ ಇಂಜೆಕ್ಷನ್ ಶಂಕೆ, ಗ್ರಾಮ ಲೆಕ್ಕಾಧಿಕಾರಿ ಸಾವು. ಅಫಸಲ್ಪುರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 45 ವರ್ಷದ ಅಣ್ವೀರ್ ಮೃತ ವ್ಯಕ್ತಿ. ತಪ್ಪಿತಸ್ಥ ವೈದ್ಯರ ವಿರುದ್ಧ ಕುಟುಂಬದ ಸದಸ್ಯರ ಆಕ್ರೋಶ. ಹಲವು ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಶಾಸಕರನ್ನಾಗಿ ಮಾಡಲು ತಿರುಗುತ್ತಾರೆ. ವೈಶ್ಯನಾಥರು ಕುಟುಂಬದವರನ್ನ ರಾಜಕೀಯದಲ್ಲಿ ಮುಂದೆ ತರಲು ಎಂದು ಪ್ರಯತ್ನಿಸಲಿಲ್ಲ. ಪಾಟೀಲರ ನುಡಿನಮನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿ ಅಭಿಮತ. ಇದೀಗ ವಾರ್ತೆಗಳ ವಿವರ. ಇದೇ 22ರಂದು ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ಸ್ಟಾರ್ ಏರ್ ವಿಮಾನಯಾನ ಕಲಬುರಗಿಯಿಂದ ಬೆಂಗಳೂರು ಮಧ್ಯೆ ಹಾರಾಟ ಪ್ರಾರಂಭವಾಗ್ತಾ ಇದೆ. ವಿಮಾನ ನಿಲ್ದಾಣ ಹೊಂದುವ ಈ ಭಾಗದ ಬಹುಪಾಲು ಜನರು, ಉದ್ಯಮಿಗಳು, ಜನಪ್ರತಿನಿಧಿಗಳ ಕನಸು ಇದೀಗ ನನಸಾಗಿದೆ. ಇದೇ 22ರಂದು ಸೇಡಂ ರಸ್ತೆಯಲ್ಲಿರುವ ವಿಮಾನ ನಿಲ್ದಾಣವು ಉದ್ಘಾಟನೆಯಾಗಲಿದೆ. ಅದರ ಪೂರಕವಾಗಿ ಕಾರ್ಯಕ್ರಮದ ಸಿದ್ಧತೆಗಾಗಿ ಭರದ ಸಿದ್ಧತೆಗಳು ನಡೆದಿವೆ. ವಿಮಾನ ನಿಲ್ದಾಣದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು 4 ಟಿಕೆಟ್ ಕೌಂಟರ್, ಪ್ರಯಾಣಿಕರ ನಿರೀಕ್ಷಣಾ ಮಂದಿರ, ಸ್ವಯಂಚಾಲಿತ ಯಂತ್ರದ ಮೂಲಕ ಲಗೇಜ್ಗಳನ್ನು ಪಡೆಯುವ ವ್ಯವಸ್ಥೆ, ಸೂಟ್ಕೇಸ್ಗಳನ್ನು ವಿಮಾನ ನಿಲ್ದಾಣದ ಹೊರಭಾಗದವರೆಗೆ ಕೊಂಡೊಯ್ಯಲು ಟ್ರಾಲಿಗಳು, ಪ್ರಯಾಣಿಕ ಸಂಖ್ಯೆಗೆ ತಕ್ಕಷ್ಟು ಶೌಚಾಲಯ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಣಿಕರ ಗಮನಕ್ಕೆ ಕಲಬುರಗಿಯ ವಿಮಾನ ನಿಲ್ದಾಣದಿಂದ ಪ್ರಯಾಣ ಬೆಳೆಸುವ ಜನರ ಗಮನಕ್ಕೆ ತಿಳಿಸುವುದೇನೆಂದರೆ, ಒಂದು ತಾಸು ಬೇಗನೆ ಬಂದು ವಿಮಾನ ನಿಲ್ದಾಣದಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ಸೆಕ್ಯೂರಿಟಿ ಪರಿಶೀಲನೆ ಮಾಡುವ ವ್ಯವಸ್ಥೆ ಇರುವ ಕಾರಣ ಒಂದು ಗಂಟೆ ಮುಂಚಿತವಾಗಿ ಬಂದು ಕುಳಿತುಕೊಳ್ಳಬೇಕೆನ್ನುವುದು ಅಲ್ಲಿರುವ ಪೊಲೀಸರ ಅಭಿಪ್ರಾಯ. ಮಾಜಿ ಸಚಿವ ವಿಶೇಷ ಸ್ಥಾನಮಾನ ಕಲ್ಪಿಸಲು ಶ್ರಮಿಸಿದ 371ನೇ ಜಯಕಲಂ ರೂವಾರಿ ವೈಜನಾಥ್ ಪಾಟೀಲರಿಗೆ ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೈಜನಾಥ್ ಪಾಟೀಲರ ಭಾವಚಿತ್ರಕ್ಕೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ವಿಕ್ರಮ್ ಪಾಟೀಲ್, ಸುಲಫಲಾ ಶ್ರೀಗಳು, ಬಸವರಾಜ್ ಪಾಟೀಲ್ ಸೇಡಂ, ದೊಡ್ಡಬಗೌಡ ಪಾಟೀಲ್ ನರಿಬೋಳ್, ಅಮರನಾಥ್ ಪಾಟೀಲ್ ಇನ್ನು ಅನೇಕರು ಪುಷ್ಪ ನಮನ ಸಲ್ಲಿಸಿದರು. ಸುಲಫಲ ಮಠದ ಶ್ರೀಶೈಲ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ತೆಲಂಗಾಣ ಮತ್ತು ಮರಾಠವಾಡಕ್ಕೆ ನೀಡಲಾಗಿದ್ದ ವಿಶೇಷ ಸವಲತ್ತುಗಳನ್ನು ಅಲ್ಲಿಗೆ ತೆರಳಿ ಅಧ್ಯಯನ ಮಾಡಿದ ವೈಜನಾಥರು ಅದರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಹಲವು ರಾಜಕಾರಣಿಗಳು ತಮ್ಮ ಮಕ್ಕಳನ್ನು ಶಾಸಕರನ್ನಾಗಿ ಮಾಡಿಯೇ ತೀರುತ್ತಾರೆ. ವೈಜನಾಥರ ಕುಟುಂಬದವರನ್ನ ರಾಜಕೀಯದಲ್ಲಿ ಮುಂದೆ ತರಲು ಎಂದು ಪ್ರಯತ್ನಿಸಲಿಲ್ಲ. ಅವರ ಪುತ್ರ ವಿಕ್ರಮ್ ಪಾಟೀಲರಿಗೆ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ನಾಮಕರಣ ಮಾಡುವ ಹೊಣೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಬಿಜೆಪಿಯ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ದೊಡ್ಡಬಗೌಡ ಪಾಟೀಲ್ ನರಿಬೋಳ್ ಅವರದ್ದು ಎಂದರು. ಮಕ್ಕಳಿಗೆ ಬಳಸ್ತಾ ಇದ್ದಾರೆ ರಾಜಕಾರಣಿಗಳು, ಆದರೆ ವೈಜನಾಥ್ ಪಾಟೀಲ ಜೀವನ ಉದ್ದಕ್ಕೂ ಕಲ್ಯಾಣ ಕರ್ನಾಟಕವಾಗಬೇಕು, 371 ಜಾರಿಗೆ ಆಗಬೇಕು, ಹಿಂದುಳಿದ ವರ್ಗವನ್ನು ಅಭಿವೃದ್ಧಿ ಆಗಬೇಕು ಈ ಭಾಗ. ಇದನ್ನು ವೈಜನಾಥ್ ಪಾಟೀಲರು ತಮ್ಮ ಜೀವನದಲ್ಲಿ ಸಾಧಿಸಿದರು. ಆನಂತರ ಖರ್ಗೆಯವರು ಬಂದರು, ಕೆ.ಬಿ. ಶಾಣಪ್ಪ ಅವರು ಬಿ.ಜೆ.ಪಿಗಿದ್ದರು, ಲೋಕಸಭೆಯಲ್ಲಿ ಎತ್ತಿದರು. ಆನಂತರ ಖರ್ಗೆ ಧರ್ಮಸಿಂಗಿ ಕೆಲಸ ಮಾಡಿದರು. ಆದರೆ ಮೂಲ ರೂವಾರಿ ಈ ಗಿಡ ಹಚ್ಚಿದವರು ಯಾರು ಅಂತ ಕೇಳಿದರೆ ವೈಜನಾಥ್ ಪಾಟೀಲ್. ವೈಜನಾಥ್ ಪಾಟೀಲ್ ಇವತ್ತಿಗೆ ಎಷ್ಟೋ ಮಂದಿ ಇವತ್ತು ಇನ್ಸ್ಪೆಕ್ಟರ್ಗಳದಾರ, ರಿಜಿಸ್ಟರ್ಗಳದಾರ. ಇವತ್ತು 10,000 ಜನ 370 ಉಪಯೋಗ ತಕ್ಕೊಂಡಿರಿ, ಲಕ್ಷಾಂತರ ಜನ. ವೈಜನಾಥ್ ಪಾಟೀಲ್ರ ಹೈದರಾಬಾದ್ ಕರ್ನಾಟಕದಲ್ಲಿ ಪಾಠಿ ಪುಸ್ತಕದಲ್ಲಿ ಬರಬೇಕು ಮುಂದಿನ ಪೀಳಿಗೆ. ಇದನ್ನು ಸರ್ಕಾರ ಗಮನಿಸಬೇಕು. ಜೊತೆಗೆ ವೈಜನಾಥ್ ಪಾಟೀಲ್ರ ಸಂಶೋಧನಾ ಕೇಂದ್ರ ಅಧ್ಯಯನ ಪೀಠ ಆಗಬೇಕು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ. ಇದನ್ನು MP ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ವೈಜನಾಥ್ ಪಾಟೀಲ್ರು, ಉಮೇಶ್ ಜಾಧವ್ ಅವರು ತಪ್ಪು ತಿಳ್ಕೋಬಾರದು, ಅವರು ಸಹಜ. ಆದರೆ ಹಿಂದಿನ ರಾಜಕೀಯ ಜನತೆ ನೋಡುತ್ತಾ ಇದ್ದೇವೆ, ಅವರ ಮಕ್ಕಳನ್ನು MLAಗಳನ್ನು ಮಾಡಿ ಅವ್ರು ಕೆಲವು ಸತ್ತು ಹೋಗ್ಯಾರ. ಭಾಳ ಮಂದಿ ತಮ್ಮ ಮಕ್ಕಳಿಗೆ MLAಗಳು ಮಾಡೇ ಸತ್ತು ಹೋಗ್ಯಾರ. ಅವ್ರು ಯಾರು ಎಲ್ಲರೂ ನಮ್ಮವರೇ, ಇಡೀ ಕರ್ನಾಟಕದವರು ಹೇಳ್ತೀನಿ ಸುದ್ದಿ.
ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ, ವೈಜನಾಥ್ ಪಾಟೀಲ್ ಪ್ರತಿಮೆಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸುವುದು, ಪುತ್ರ ವಿಕ್ರಮರನ್ನ ಎಂಎಲ್ಸಿ ಮಾಡುವುದು ಹಾಗೂ ಅವರ ಹೋರಾಟದ ಯಶೋಗಾಥೆ ಬಿಂಬಿಸುವ ಸ್ಮಾರಕ ಭವನಗಳನ್ನ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಸ್ಥಾಪಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಲಾಗುವುದು, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅವರ ಹೆಸರಿನಲ್ಲಿ ಅಧ್ಯಯನ ಪೀಠ ಆರಂಭಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸುವೆ ಎಂದರು. ಜನರ ಪರ ಹೋರಾಟ ಮಾಡಿದವರಿಗೆ ರಾಜಕೀಯ ಶಕ್ತಿ ಬಹಳ ಸ್ವಲ್ಪ ಟೈಮ್ ಸಿಕ್ಕಿದ್ದವರಿಗೆ, ಆದರೆ ಅವರು ಯಾವಾಗಲೂ ಜನರ ಪರ ಹೋರಾಟ ಮಾಡೋ ವ್ಯಕ್ತಿಗಳಲ್ಲಿ ಇವತ್ತು ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರಿಗೆ, ನಮ್ಮ ಬಾಪು ಕೂಡ ದರ್ಶನಾಪುರ್ ಸಾಹೇಬರಿಗೆ, ವೈಜನಾಥ್ ಪಾಟೀಲ್ರಿಗೆ, ಎಸ್ ಕೆ ಕಾಂತ ಅವರಿಗೆ, ಬಿ ಆರ್ ಪಾಟೀಲ್ ಅವರಿಗೆ, ಗುರುನಾಥ್ ಅವರು, ಇವರೆಲ್ಲರೂ ನ್ಯಾಯಕ್ಕಾಗಿ ಹೋರಾಟ ಮಾಡೋರು. ಸ್ವಾಭಿಮಾನಕ್ಕೆ ತನ್ನ ಸ್ವಾಭಿಮಾನಕ್ಕೆ, ಜನರ ಸ್ವಾಭಿಮಾನಕ್ಕೆ ಮತ್ತು ಈ ಭಾಗದ ಸ್ವಾಭಿಮಾನದವರ ಸ್ವಾಭಿಮಾನಕ್ಕೆ ಏನೋ ಧಕ್ಕೆ ಬಂದರೆ ಸಿಡಿದೇಳೋರು ಇವರು. ಪಾರ್ಟಿ ಇಲ್ಲ, ಜಾತಿ ಇಲ್ಲ, ಇನ್ನು ಅನೇಕ ನಾಯಕರು ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ನಾನು ಕಂಡಿದ್ದ ನಾಯಕರು. ಇವ್ರ ಬಗ್ಗೆ ನಾವು ಈಗ ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಬರಬೇಕಂದ್ರೆ ಇವರ ಒಂದು ಜೀವನ, ಇವ್ರದ್ದೊಂದು ಮಾರ್ಗದರ್ಶನದಲ್ಲೇ ನಾವು ಇವತ್ತು ಎಂ ಪಿ ಆಗಿವೆ. ನಾವು ಯಾವುದೇ ಪಾರ್ಟಿಗೆ ಇರಲಿ, ವೈಜನಾಥ್ ಪಾಟೀಲ್ ಸಾಹೇಬರು, ನಾನು ಒಂದು ಕಠಿಣ ನಿರ್ಣಯ ತಗೋಬೇಕಾದ್ರೆ ನಾನು ಇವತ್ತು ಹೃದಯದಿಂದ ಮಾತಾಡ್ತಾ ಇದ್ದೀನಿ. ನಾನು ವೈಜನಾಥ್ ಪಾಟೀಲ್ ಅವರು ತಮ್ಮ ಮನೆಗೆ ಕರೆಸಿ ನನಗೊಂದು ಐದು ಹತ್ತು ನಿಮಿಷ ಕೆಲವು ಮಾತುಗಳು ಹೇಳಿದ್ರು. ಆ ಮಾತು ನಾನು ಜೀವನ ಪರ್ಯಂತ ನಾನು ಆ ಮರೆಯಲ್ಲ. ಒಂದು ಗಟ್ಟಿ ನಿರ್ಧಾರ ತಗೊಳ್ಳಿಕ್ಕೆ ನನಗೆ ಒಂದು ಸಾಥ್ ಕೊಟ್ಟ ನನ್ನ ನಾಯಕ ವೈಜನಾಥ್ ಪಾಟೀಲ್. ಅವ್ರ ಮಕ್ಕಳಿಗೂ ಕೇರ್ ಮಾಡ್ತಿರ್ಲಿಲ್ಲ, ಅವ್ರ ಮಕ್ಕಳು ಬರೀ 5 ಮಂದಿ ಅಲ್ಲ, ನಾವೆಲ್ಲ ಅವ್ರ ಮಕ್ಕಳು. ನುಡಿನಮನ ಕಾರ್ಯಕ್ರಮದಲ್ಲಿ ವೈಜನಾಥ್ ಪಾಟೀಲರ ಅಭಿಮಾನಿಗಳು ಭಾಗವಹಿಸಿದರು. ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರೊಬ್ಬರೇ ಬರೆದಿಲ್ಲ ಎಂದು ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿ ಶಿಕ್ಷಣ ಇಲಾಖೆ ಹೊರಡಿಸಿದ ಸುತ್ತೋಲೆ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿರುವ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಸುತ್ತೋಲೆ ಹೊರಡಿಸಿದ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿನ ಸೇವೆಯಿಂದ ವಜಾ ಮಾಡಬೇಕೆಂದು ಭಾರತೀಯ ದಲಿತ ಪ್ಯಾಂಥರ್ ಹಾಗೂ ದಲಿತ ಮತ್ತು ಮೈನಾರಿಟಿ ಸೇನೆ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಚಿತ್ತಾಪುರ್ ಪಟ್ಟಣದ ಲಾಡ್ಜಿಂಗ್ ಕ್ರಾಸ್ ಹತ್ತಿರ ಪ್ರತಿಭಟನಾಕಾರರು ಸರ್ಕಾರ ಹಾಗೂ ಶಿಕ್ಷಣ ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸ್ಮನಿ ಇಂಗನ್ಕಲ್ ಮಾತನಾಡಿ, ನಮ್ಮ ಸಂವಿಧಾನ ಬರೆದವರು ಯಾರು ಎಂಬ ಶೀರ್ಷಿಕೆಯಡಿ ಸುತ್ತೋಲೆ ಹೊರಡಿಸಿರುವ ಶಿಕ್ಷಣ ಇಲಾಖೆ ಶಾಲಾ ಮಕ್ಕಳಲ್ಲಿ ಅಂಬೇಡ್ಕರ್ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಲು ಯತ್ನಿಸಿದ್ದಾರೆ. ಇದು ಬಿಜೆಪಿ ಸರ್ಕಾರ ಷಡ್ಯಂತ್ರವಾಗಿದೆ. ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಪಾತ್ರ ಇಲ್ಲ ಎಂಬಂತೆ ಬಿಂಬಿಸಲು ಮುಂದಾಗಿರುವ ಶಿಕ್ಷಣ ಇಲಾಖೆಯನ್ನಡಿ ಆತಂಕಕಾರಿ ಬೆಳವಣಿಗೆ ಎಂದರು. ಮುಖ್ಯಮಂತ್ರಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಉಮಾಕಾಂತ್ ಹಳ್ಳಿ ಅವರಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ದಲಿತ ಮತ್ತು ಮೈನಾರಿಟಿ ಸೇನೆಯ ಕಲ್ಯಾಣ ಕರ್ನಾಟಕದ ಘಟಕದ ಅಧ್ಯಕ್ಷ ತಾಜೌದ್ದೀನ್, ದಲಿತ ಮುಖಂಡರಾದ ಮಾರುತಿ ಗಂಜಗಿರಿ, ಕಲ್ಯಾಣ ರಾವ್ ಡೊಣ್ಣೂರ್, ಭಾರತೀಯ ದಲಿತ ಪ್ಯಾಂಥರ್ ತಾಲೂಕು ಅಧ್ಯಕ್ಷ ಗಂಗಾಧರ್ ಮಾಡಬೂಳ್, ಕಾಶ್ರಾಯ್ ತಳ್ವಾರ್, ಮೊಹಮ್ಮದ್ ಆಸಿಫ್, ಕಾಶ್ನಾಥ್ ವಚ್ಚಾ, ಕಾಶ್ನಾಥ್ ಶಳ್ಳಿಗಿ, ರಮೇಶ್ ಚಿಮಾಯ್ದ್ಲಾಯಿ, ಶಿವರುದ್ರ ಕಟ್ಟಿಮನಿ, ಲೀಲಕಂಠ ತೇಂಗ್ಳಿ, ಕರಣ್ ಕೋರ್ವಾರ್, ಶಿವಯೋಗಿ ಕೊಳ್ಳೂರ್, ರಾಹುಲ್ ಹಂಗನಳ್ಳಿಕರ್, ಶಿವಾನಂದ್, ಯಲ್ಲಪ್ಪ ಕಟ್ಟಿಮನಿ, ಜಮೀರ್ ಪಟೇಲ್ ಸೇರಿದಂತೆ ಅನೇಕರು ಇದ್ದರು. ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಮಾಶಂಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಒಬ್ಬರೇ ಬರೆದಿಲ್ಲ, ಅದರಲ್ಲಿ ಅನೇಕ ಜನರು ಇದ್ದರು ಅಂತೇಳಿ ಆರ್ ಎಸ್ ಎಸ್ ಜನ ಮುಖಂಡರ ಹೆಸರೇನಪ್ಪ ಅಂದ್ರೆ ಇವತ್ತು ಗೊತ್ತು ನಾನು ಇರಲಾರ್ದಂತ ಒಬ್ಬ ವ್ಯಕ್ತಿ ಹೆಸರು ಇವತ್ತು ಸಂವಿಧಾನ ಬರ್ದಾನಂತ ಹೇಳಿ ಇವತ್ತು ಇಡೀ ಭಾರತ ದೇಶದ ಪ್ರಜಾಪ್ರಭುತ್ವ ಕಲ್ಪನೆ ಮಾಡುವಂತ ಯಾರಾದ್ರೂ ದೇಶದ್ರೋಹಿಗಳಾರ ಉಮಾಶಂಕರ್ ಮತ್ತು ಸುರೇಶ್ ಕುಮಾರ್ ಅಂತ ಹೇಳ್ಬೇಕಾಗ್ತದ. ಯಾಕಂತಂದ್ರೆ ಇವತ್ತು ದೇಶದ್ರೋಹಿಗಳು ಅಂತೇಳಿ ಪ್ರತಿಯೊಂದಕ್ಕೂ ಇವತ್ತು ದೇಶದ್ರೋಹಿಗಳು ದೇಶಕ್ಕೆ ಅಭಿಮಾನ ಇಲ್ಲ ಅಂತ ರಕ್ತವಾಂತಿ ಮಾಡಿಕೊಳ್ಳುತ್ತಿದ್ದ ಕಾರಣ ಚಿಕಿತ್ಸೆ ಪಡೆಯಲು ಕಲಬುರಗಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ಅಫಸಲ್ಪುರದ ಗ್ರಾಮ ಲೆಕ್ಕಾಧಿಕಾರಿ 45 ವರ್ಷದ ಅಣುವೀರ್ ನಂದೂರ್ ಎಂಬುವರು ಬುಧವಾರ ಸಂಜೆ ಸಾವನ್ನಪ್ಪಿದ್ದಾರೆ. ಇದಕ್ಕೆ ವೈದ್ಯರು ನೀಡಿದ ಹೈಡೋಸ್ ಇಂಜೆಕ್ಷನ್ ಕಾರಣ ಎಂದು ಆರೋಪಿಸಿದ ಕುಟುಂಬದ ಸದಸ್ಯರು ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಆಸ್ಪತ್ರೆಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಕಳೆದ ಸೋಮವಾರ ರಾತ್ರಿ ಅಣುವೀರ್ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆ
ಬೆಳಗಿನಿಂದಲೂ ವೈದ್ಯರು ಸರಿಯಾದ ತಪಾಸಣೆ ನಡೆಸದೆ ಕಾಲಹರಣ ಮಾಡಿದರು. ತೀವ್ರ ನಿಗಾ ಘಟಕಕ್ಕೆ ಸ್ಥಳಾಂತರ ಮಾಡುವುದಾಗಿ ಭರವಸೆ ನೀಡಿದ್ದರೂ ಸ್ಥಳಾಂತರಿಸಲಾಗಲಿಲ್ಲ. ರಕ್ತದ ಗುಂಪು ಒಂದು ಬಾರಿ ಬಿ ಪಾಸಿಟಿವ್ ಎಂದು ಹೇಳಿದರೆ ಮತ್ತೊಂದು ಬಾರಿ ಬೇರೆ ರಕ್ತದ ಮಾದರಿ ಇದೆ ಎಂದು ವೈದ್ಯರು ನಮ್ಮನ್ನ ಗೊಂದಲಕ್ಕೆ ಸಿಲುಕಿಸುತ್ತಿದ್ದರು. ಬುಧವಾರ ಮಧ್ಯಾಹ್ನ 3:30 ಸುಮಾರಿಗೆ ವೈದ್ಯರು ಹೈಡೋಸ್ ಇಂಜೆಕ್ಷನ್ ನೀಡಿದರು. ಅದಾದ ಕೆಲ ಹೊತ್ತಿನಲ್ಲಿ ಅಣವೀರ್ ಅವರು ಕೊನೆಯುಸಿರೆಳೆದರು ಎಂದು ಅವರ ಪತ್ನಿ ಭಾಗ್ಯಜ್ಯೋತಿ ಗೋಳಿಟ್ಟರು. ಆಸ್ಪತ್ರೆ ಆವರಣದಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಡಾಕ್ಟರ್ ಇರಲಿಲ್ಲ. ದಾವಣಗೆರೆ ತಾಲೂಕಿನ ಕೊಡಗನೂರು ಕೆರೆಯ ಬಳಿ ಬುಧವಾರ ರಾತ್ರಿ ಬೈಕ್ಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಹಾವರಿಯ ಪತ್ರಕರ್ತ 30 ವರ್ಷದ ಮಂಜುನಾಥ್ ಎಂಸಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಹೊಳಲ್ಕೆರೆಯಲ್ಲಿರುವ ಅಕ್ಕನ ಮನೆಗೆ ಹಾವೇರಿಯಿಂದ ಮೋಟಾರ್ ಸೈಕಲ್ನಲ್ಲಿ ಹೋಗುತ್ತಿದ್ದಾಗ ಹುಲ್ಲಿನ ಹೊರೆ ಹೇರಿಕೊಂಡು ಬರುತ್ತಿದ್ದ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದಿದೆ. ಟ್ರ್ಯಾಕ್ಟರ್ ಸಮೇತ ಚಾಲಕ ಪರಾರಿಯಾಗಿದ್ದಾನೆ. ಮೃತದೇಹವನ್ನು ದಾವಣಗೆರೆ ಜಿಲ್ಲಾ ಆಸ್ಪತ್ರೆ ಶವಾಗಾರದಲ್ಲಿ ಇಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಸಚಿವರಿ ವರಿಷ್ಠಾಧಿಕಾರಿ ಎಂ ರಾಜೀವ್ ತಿಳಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಕೊಡಗನೂರು ಪೊಲೀಸರು ತನಿಖೆ ನಡೆಸುತ್ತಿದ್ದು ಅಪಘಾತ ಮಾಡಿ ಪರಾರಿಯಾಗಿರುವ ಟ್ರ್ಯಾಕ್ಟರ್ ಚಾಲಕನ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಮತದಾನ ಜಾಗೃತಿ ಅಭಿಯಾನದ ಜವಾಬ್ದಾರಿ ಹೊತ್ತ ನಮ್ಮ ಎಸ್ಎಸ್ಪಿ ಟಿವಿ ವಾಹಿನಿಯ ವರದಿಗಾರ ರವಿ ಜಾಧವ್. ಜಾಧವ್ ಅವರ ಬಹುಮುಖ ಪ್ರತಿಭೆ ಗುರುತಿಸಿದ ಚುನಾವಣಾ ಆಯೋಗ ನಮ್ಮ ವಾಹಿನಿ ಸುದ್ದಿ ಪ್ರಸಾರದ ಜೊತೆಗೆ ಸಾಮಾಜಿಕ ಕೆಲಸಗಳಿಗೂ ಸದಾ ಮುಂದು. ನಮ್ಮ ಸಂಸ್ಥೆಯ ಬಾಗಲಕೋಟೆಯ ಜಿಲ್ಲಾ ವರದಿಗಾರ, ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೂ ಕಾಗವಾಡ ವಿಧಾನಸಭಾ ಉಪಚುನಾವಣೆ 2019 ಅಥಣಿ ಹಾಗೂ ಕಾಗವಾಡ ಚುನಾವಣೆಯಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿಯ ಸಹಯೋಗದೊಂದಿಗೆ ಮತದಾನ ಜಾಗೃತಿ ಅಭಿಯಾನ ಹಾಗೂ ಸಿ ವಿಜಿಲ್ ಆಪ್ನ ಬಗ್ಗೆ ಅರಿವು ಮೂಡಿಸುವ ಕೆಲಸದಲ್ಲಿ ತೊಡಗಿ ಪ್ರತಿಶತ 100%ಕ್ಕೆ ಮತದಾನವಾಗಬೇಕು. ಮತದಾರರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬಾರದು. ಚುನಾವಣಾ ಅಕ್ರಮಗಳ ಮೇಲೆ ಸಿ ವಿಜಿಲ್ ಹದ್ದಿನ ಕಣ್ಣು ಇರಿಸಿದೆ ಎನ್ನುತ್ತಾರೆ ಜಾಧವ್. ಈ ಮಹತ್ವದ ಜವಾಬ್ದಾರಿ ವಹಿಸಿದ ಅಥಣಿ ಹಾಗೂ ಕಾಗವಾಡ ಮತಕ್ಷೇತ್ರದ ಚುನಾವಣಾಧಿಕಾರಿಗಳಿಂದ ಮೆಚ್ಚುಗೆಗೆ ಪಾತ್ರರಾಗುವ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ ಎನ್ನುತ್ತಾರೆ ರವಿ ಜಾಧವ್. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಯ ಹೆಸರು ಅಭಿಷೇಕ್ ರವಿರಾಜ್ ಖಡಕಭಾವಿ. ಈತ ಸಂಕೇಶ್ವರ ಪಟ್ಟಣದ ಹುಡುಗೋ ಕಾಲೋನಿ ಬಡಾವಣೆಯ ತಮ್ಮ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ತಿಳಿದು ಬಂದಿದೆ. ಅಭಿಷೇಕ್ ನೀಡಸೋಸಿ ಹೀರಾ ಶುಗರ್ ಇಂಜಿನಿಯರಿಂಗ್ ಕಾಲೇಜಿನ ಫೈನಲ್ ಇಯರ್ ವಿದ್ಯಾರ್ಥಿಯಾಗಿದ್ದು ಇಷ್ಟೊಂದು ಎಜುಕೇಟೆಡ್ ಮನೆತನದಲ್ಲಿ ಬೆಳೆದ ವಿದ್ಯಾರ್ಥಿ ಅಭಿಷೇಕ್ ಯಾವುದೋ ಒಂದು ಮಾನಸಿಕ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಭಿಷೇಕ್ ಆತ್ಮಹತ್ಯೆ ಹಿಂದೆ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ಇನ್ನು ಈ ಕುರಿತು ಸಂಕೇಶ್ವರ ಪೊಲೀಸ್ ಠಾಣೆಯ ಪಿಎಸ್ಐ ಗಣಪತಿ ಕುಗನೊಳ್ಳಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮಾಜಿ ಸಚಿವ ವಿಶೇಷ ಸ್ಥಾನಮಾನ ಕಲ್ಪಿಸಲು ಶ್ರಮಿಸಿದ 371ನೇ ಜೆ ಕಲಂ ರೂವಾರಿ ವೈಜನಾಥ್ ಪಾಟೀಲರಿಗೆ ಕಲಬುರಗಿಯ ಡಾ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವೈಜನಾಥ್ ಪಾಟೀಲರ ಭಾವಚಿತ್ರಕ್ಕೆ ಸಂಸದ ಡಾ ಉಮೇಶ್ ಜಾಧವ್, ವಿಕ್ರಮ್ ಪಾಟೀಲ್, ಸುಲಫಲಾ ಶ್ರೀಗಳು, ಬಸವರಾಜ್ ಪಾಟೀಲ್ ಸೇಡಂ, ದೊಡ್ಡಬಗೌಡ ಪಾಟೀಲ್ ನರಿಬೋಳ್, ಅಮರನಾಥ್ ಪಾಟೀಲ್ ಇನ್ನು ಅನೇಕರು ಪುಷ್ಪ ನಮನ ಸಲ್ಲಿಸಿದರು. ಸುಲಫಲ ಮಠದ ಶ್ರೀಶೈಲ ಡಾ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ತೆಲಂಗಾಣ ಮತ್ತು ಮರಾಠವಾಡಕ್ಕೆ ನೀಡಲಾಗಿದ್ದ ವಿಶೇಷ ಸವಲತ್ತುಗಳನ್ನು ಅಲ್ಲಿಗೆ ತೆರಳಿ ಅಧ್ಯಯನ ಮಾಡಿದ ವೈಜನಾಥರು ಅದರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಹಲವು ರಾಜಕಾರಣಿಗಳು ತಮ್ಮ ಮಕ್ಕಳನ್ನು ಶಾಸಕರನ್ನಾಗಿ ಮಾಡಿಯೇ ತೀರುತ್ತಾರೆ. ವೈಜನಾಥರ ಕುಟುಂಬದವರನ್ನ ರಾಜಕೀಯದಲ್ಲಿ ಮುಂದೆ ತರಲು ಎಂದು ಪ್ರಯತ್ನಿಸಲಿಲ್ಲ. ಅವರ ಪುತ್ರ ವಿಕ್ರಮ್ ಪಾಟೀಲರಿಗೆ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ನಾಮಕರಣ ಮಾಡುವ ಹೊಣೆ ಸಂಸದ ಡಾ ಉಮೇಶ್ ಜಾಧವ್, ಬಿಜೆಪಿಯ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ದೊಡ್ಡಬಗೌಡ ಪಾಟೀಲ್ ನರಿಬೋಳ್ ಅವರದ್ದು ಎಂದರು. ಮಕ್ಕಳಿಗೆ ಬೆಳೆಸ್ತಾ ಇದ್ದಾರೆ ರಾಜಕಾರಣಿಗಳು, ಆದರೆ ವೈಜನಾಥ್ ಪಾಟೀಲ ಜೀವನ ಉದ್ದಕ್ಕೂ ಕಲ್ಯಾಣ ಕರ್ನಾಟಕವಾಗಬೇಕು, 371 ಜಾರಿಗೆ ಆಗಬೇಕು, ಹಿಂದುಳಿದ ವರ್ಗವನ್ನು ಅಭಿವೃದ್ಧಿ ಆಗಬೇಕು ಈ ಭಾಗ. ಇದನ್ನು ವೈಜನಾಥ್ ಪಾಟೀಲರು ತಮ್ಮ ಜೀವನದಲ್ಲಿ ಸಾಧಿಸಿದರು. ಆನಂತರ ಖರ್ಗೆಯವರು ಬಂದರು, ಕೆ ಬಿ ಶಾಣಪ್ಪವರು ಬಿಜೆಪಿಗಿದ್ದರು, ಲೋಕಸಭೆಯಲ್ಲಿ ಎತ್ತಿದರು. ಆನಂತರ ಖರ್ಗೆ ಧರ್ಮಸಿಂಗಿ ಕೆಲಸ ಮಾಡಿದರು. ಆದರೆ ಮೂಲ ರೂವಾರಿ ಈ ಗಿಡ ಹಚ್ಚಿದವರು ಯಾರು ಅಂತ ಕೇಳಿದರೆ ವೈಜನಾಥ್ ಪಾಟೀಲ್. ವೈಜನಾಥ್ ಪಾಟೀಲ್ ಇವತ್ತಿಗೆ ಎಷ್ಟೋ ಮಂದಿ ಇವತ್ತು ಇನ್ಸ್ಪೆಕ್ಟರ್ಗಳದಾರ, ರಿಜಿಸ್ಟರ್ಗಳದಾರ. ಇವತ್ತು 10,000 ಜನ 370 ಉಪಯೋಗ ತಕ್ಕೊಂಡಿರಿ, ಲಕ್ಷಾಂತರ ಜನ. ವೈಜನಾಥ್ ಪಾಟೀಲ್ರ ಹೈದರಾಬಾದ್ ಕರ್ನಾಟಕದಲ್ಲಿ ಪಾಠಿ ಪುಸ್ತಕದಲ್ಲಿ ಬರಬೇಕು ಮುಂದಿನ ಪೀಳಿಗೆ. ಇದನ್ನು ಸರ್ಕಾರ ಗಮನಿಸಬೇಕು. ಜೊತೆಗೆ ವೈಜನಾಥ್ ಪಾಟೀಲ್ರ ಸಂಶೋಧನಾ ಕೇಂದ್ರ ಅಧ್ಯಯನ ಪೀಠ ಆಗಬೇಕು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ. ಇದನ್ನು ಎಂ ಪಿ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ವೈಜನಾಥ್ ಪಾಟೀಲ್ರು ಉಮೇಶ್ ಜಾಧವ್ ಅವರು ತಪ್ಪು ತಿಳ್ಕೋಬಾರದು, ಅವರು ಸಹಜ. ಆದರೆ ಹಿಂದಿನ ರಾಜಕೀಯ ಜನತೆ ನೋಡುತ್ತಾ ಇದ್ದೇವೆ, ಅವರ ಮಕ್ಕಳನ್ನು ಎಮ್ ಎಲ್ ಎಗಳನ್ನು ಮಾಡಿ ಅವ್ರು ಕೆಲವು ಸತ್ತು ಹೋಗ್ಯಾರ. ಭಾಳ ಮಂದಿ ತಮ್ಮ ತಮ್ಮ ಮಕ್ಕಳಿಗೆ ಎಮ್ ಎಲ್ ಎಗಳು ಮಾಡೇ ಸತ್ತು ಹೋಗ್ಯಾರ. ಅವ್ರು ಯಾರು ಎಲ್ಲರೂ ನಮ್ಮವರೇ, ಇಡೀ ಕರ್ನಾಟಕದವರು ಹೇಳ್ತೀನಿ ಸುದ್ದಿ.
ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ, ವೈಜನಾಥ್ ಪಾಟೀಲ್ ಪ್ರತಿಮೆಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸುವುದು, ಪುತ್ರ ವಿಕ್ರಮರನ್ನ ಎಂಎಲ್ಸಿ ಮಾಡುವುದು ಹಾಗೂ ಅವರ ಹೋರಾಟದ ಯಶೋಗಾಥೆ ಬಿಂಬಿಸುವ ಸ್ಮಾರಕ ಭವನಗಳನ್ನ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಸ್ಥಾಪಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಲಾಗುವುದು, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅವರ ಹೆಸರಿನಲ್ಲಿ ಅಧ್ಯಯನ ಪೀಠ ಆರಂಭಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸುವೆ ಎಂದರು. ಜನರ ಪರ ಹೋರಾಟ ಮಾಡಿದವರಿಗೆ ರಾಜಕೀಯ ಶಕ್ತಿ ಬಹಳ ಸ್ವಲ್ಪ ಟೈಮ್ ಸಿಕ್ಕಿದ್ದವರಿಗೆ, ಆದರೆ ಅವರು ಯಾವಾಗಲೂ ಜನರ ಪರ ಹೋರಾಟ ಮಾಡೋ ವ್ಯಕ್ತಿಗಳಲ್ಲಿ ಇವತ್ತು ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರಿಗೆ, ನಮ್ಮ ಬಾಪು ಕೂಡ ದರ್ಶನಾಪುರ ಸಾಹೇಬರಿಗೆ, ವೈಜನಾಥ್ ಪಾಟೀಲರಿಗೆ, ಎಸ್ ಕೆ ಕಾಂತ ಅವರಿಗೆ, ಬಿ ಆರ್ ಪಾಟೀಲ್ ಅವರಿಗೆ, ಗುರುನಾಥ್ ಅವರು, ಇವರೆಲ್ಲರೂ ನ್ಯಾಯಕ್ಕಾಗಿ ಹೋರಾಟ ಮಾಡೋರು. ಸ್ವಾಭಿಮಾನಕ್ಕೆ ತಮ್ಮ ಸ್ವಾಭಿಮಾನಕ್ಕೆ, ಜನರ ಸ್ವಾಭಿಮಾನಕ್ಕೆ ಮತ್ತು ಈ ಭಾಗದ ಸ್ವಾಭಿಮಾನದವರ ಸ್ವಾಭಿಮಾನಕ್ಕೆ ಏನೋ ಧಕ್ಕೆ ಬಂದರೆ ಸಿಡಿದೇಳೋರು ಇವರು. ಪಾರ್ಟಿ ಇಲ್ಲ, ಜಾತಿ ಇಲ್ಲ, ಇನ್ನು ಅನೇಕ ನಾಯಕರು ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ನಾನು ಕಂಡಿದ್ದ ನಾಯಕರು. ಇವ್ರ ಬಗ್ಗೆ ನಾವು ಈಗ ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಬರಬೇಕಂದ್ರೆ ಇವರ ಒಂದು ಜೀವನ, ಇವ್ರದ್ದೊಂದು ಮಾರ್ಗದರ್ಶನದಲ್ಲೇ ನಾವು ಇವತ್ತು ಎಂ ಪಿ ಆಗಿವೆ. ನಾವು ಯಾವುದೇ ಪಾರ್ಟಿಗೆ ಇರಲಿ, ವೈಜನಾಥ್ ಪಾಟೀಲ್ ಸಾಹೇಬರು, ನಾನು ಒಂದು ಕಠಿಣ ನಿರ್ಣಯ ತಗೋಬೇಕಾದ್ರೆ ನಾನು ಇವತ್ತು ಹೃದಯದಿಂದ ಮಾತಾಡ್ತಾ ಇದ್ದೀನಿ. ನಾನು ವೈಜನಾಥ್ ಪಾಟೀಲ್ ಅವರು ತಮ್ಮ ಮನೆಗೆ ಕರೆಸಿ ನನಗೊಂದು ಐದು ಹತ್ತು ನಿಮಿಷ ಕೆಲವು ಮಾತುಗಳು ಹೇಳಿದ್ರು. ಆ ಮಾತು ನಾನು ಜೀವನ ಪರ್ಯಂತ ನಾನು ಆ ಮರೆಯಲ್ಲ. ಒಂದು ಗಟ್ಟಿ ನಿರ್ಧಾರ ತಗೊಳ್ಳಿಕ್ಕೆ ನನಗೆ ಒಂದು ಸಾಥ್ ಕೊಟ್ಟ ನನ್ನ ನಾಯಕ ವೈಜನಾಥ್ ಪಾಟೀಲ್. ಅವ್ರ ಮಕ್ಕಳಿಗೂ ಕೇರ್ ಮಾಡ್ತಿರ್ಲಿಲ್ಲ, ಅವ್ರ ಮಕ್ಕಳು ಬರೀ 5 ಮಂದಿ ಅಲ್ಲ, ನಾವೆಲ್ಲ ಅವ್ರ ಮಕ್ಕಳು. ನುಡಿನಮನ ಕಾರ್ಯಕ್ರಮದಲ್ಲಿ ವೈಜನಾಥ್ ಪಾಟೀಲರ ಅಭಿಮಾನಿಗಳು ಭಾಗವಹಿಸಿದರು. ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿ ಕಾರ್ಯ ಭರದಿಂದ ಸಾಗುತ್ತಿದ್ದು, ಬಸ್ ನಿಲ್ದಾಣ ರಸ್ತೆ ದುರಸ್ತಿ ಕಾಮಗಾರಿಗಳ ಜೊತೆಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಕಚೇರಿ ಗೋಡೆಗಳ ಮೇಲೆ ಭಿತ್ತಿ ಚಿತ್ರಗಳನ್ನು ಬಿಡಿಸುವ ಕೆಲಸವೂ ಭರದಿಂದ ಸಾಗುತ್ತಿದೆ. ನಗರಗಳನ್ನು ಸ್ಮಾರ್ಟ್ಗೊಳಿಸುವುದು ಎಷ್ಟು ಮುಖ್ಯವೋ ಜನರಲ್ಲಿ ಜಾಗೃತಿ ಬೆಳೆಸುವುದು ಕೂಡ ಅಷ್ಟೇ ಮುಖ್ಯ. ಸ್ಮಾರ್ಟ್ ಸಿಟಿ ಅಡಿ ಬೆಳಗಾವಿಯಲ್ಲಿ ವಿವಿಧ ಕಾಮಗಾರಿಗಳು ಭರದಿಂದ ಸಾಗುತ್ತಿರುವುದರ ಜೊತೆ ಜೊತೆಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯವೂ ನಡೆಯುತ್ತಿದೆ. ಸ್ಥಳೀಯ ಮತ್ತು ಅಂತಾರಾಜ್ಯದಿಂದ ಹಲವಾರು ಚಿತ್ರಕಾರರನ್ನ ಕರೆಸಿ ನಗರದ ಸರ್ಕಾರಿ ಕಚೇರಿಗಳ ತಡೆಗೋಡೆಗಳ ಮೇಲೆ ಪರಿಸರ ರಕ್ಷಣೆ, ವನ್ಯಜೀವಿಗಳು, ಪಕ್ಷಿಗಳು, ನದಿಗಳು ಸೇರಿದಂತೆ ಹಲವು ಚಿತ್ರಗಳನ್ನು ಬಿಡಿಸುವುದರ ಮೂಲಕ ಅವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಸಂದೇಶವನ್ನು ಸಾರಲು ಜಿಲ್ಲಾಡಳಿತ ಮುಂದಾಗಿರುವುದು ವಿಶೇಷ. ಇನ್ನು ಈ ಬಣ್ಣ ಬಣ್ಣದ ಭಿತ್ತಿ ಚಿತ್ರಗಳಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಪ್ರಸ್ತುತ ದಿನಗಳಲ್ಲಿ ಪರಿಸರ ರಕ್ಷಣೆ ಅನಿವಾರ್ಯವಾಗಿದ್ದು ಜನತೆ ಇತ್ತ ಕಡೆ ಗಮನಹರಿಸಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡುವುದರ ಜೊತೆಗೆ ಇಂತಹ ಜಾಗೃತಿ ಭಿತ್ತಿ ಚಿತ್ರಗಳನ್ನು ಇತರರ ಪ್ರದೇಶಕ್ಕೆ ಅನುಕೂಲವಾಗುವಂತೆ ಸಂರಕ್ಷಿಸಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳಗಾವಿ ನಗರದಲ್ಲಿ ಸ್ಮಾರ್ಟ್ ಸಿಟಿಯ ತಂದ ನಮ್ಮ ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಘೋಷಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ನಗರದಲ್ಲಿ ನಿರಂತರವಾಗಿ ಸ್ಮಾರ್ಟ್ ಸಿಟಿಗಾಗಿ ಕಾರ್ಯನಿರ್ವಹಣೆ ಆಗ್ತಾ ಇದೆ. ಅಲ್ಲಿ ಬೇರೆ ಊರಿನಿಂದ ಬಂದ ಜನರು ನಮ್ಮ ಬೆಳಗಾವಿ ನಗರವನ್ನು ಈ ಅತಿ ಸುಂದರವಾಗಿ ಮಾಡುತ್ತಿರುವ ಕಲೆಗಳನ್ನು ಇವುಗಳನ್ನು ಸಂರಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಬೇರೆ ನಗರದಲ್ಲಿ ಕೂಡ ನಮ್ಮ ಭಾರತದಲ್ಲಿ ಯಾವುದೇ ನಗರ ಆದರೂ ಕೂಡ ಅವುಗಳನ್ನು ಸ್ವಚ್ಛ ಸುಂದರ ಮತ್ತು ಪರಿಸರವನ್ನು ಕಾಪಾಡಿಕೊಂಡು ಹೋಗಿ ಕಾರ್ಬನ್ ಡೈಆಕ್ಸೈಡನ್ನು ನಿಯಂತ್ರಣ ಮಾಡಬೇಕಂತಂದ
ನನ್ನ ಭಾರತದ ಜನರಲ್ಲ, ನಾವು ಕರ್ನಾಟಕ ಜನರಲ್ಲಿ ನಾ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಸುಂದರವಾಗಿ ಕಾಣುತ್ತಿರುವ ಒಂದು ಚಿತ್ರ ಆಗಲಿ ಅಥವಾ ಪರಿಸರ ಆಗಲಿ, ಇದನ್ನ ಪರಿಸರವನ್ನ ಕಾಪಾಡಿಕೊಂಡು ಹೋಗಬೇಕು. ಬೆಳಗಾವಿ ನಗರದ ಕೆಎಚ್ ಕಂಗ್ರಾಳಿ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿದ್ದು ತಗ್ಗು ಗುಂಡಿಗಳಲ್ಲಿ ಸಂಚರಿಸುವ ಪ್ರಯಾಣಿಕರು ಹೈರಾಣಾಗುತ್ತಿದ್ದಾರೆ. ಕೂಡಲೇ ಕ್ರಮ ಕೈಗೊಂಡು ರಸ್ತೆ ದುರಸ್ತಿಗೊಳಿಸಬೇಕೆಂದು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬಿಕೆ ಕಂಗ್ರಾಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಎಪಿಎಂಸಿ ಕಂಗ್ರಾಳಿ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ತಕ್ಷಣ ಕಾಮಗಾರಿ ಪ್ರಾರಂಭ ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸರಸ್ವತಿ ಪಾಟೀಲ್, ನನ್ನ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕಂಗ್ರಾಳಿಯಿಂದ ಹಂದಿಗನೂರು ಕ್ರಾಸ್ವರೆಗೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ನಾನು ಸತತವಾಗಿ 3 ವರ್ಷದಿಂದ ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮನವಿ ಸಲ್ಲಿಸಿದ್ದೇನೆ. ಆದರೆ ಇನ್ನುವರೆಗೆ ಆ ರಸ್ತೆ ಕಾಮಗಾರಿ ಪ್ರಾರಂಭವಾಗಿಲ್ಲ. ಈಗ ಸದ್ಯ ಆ ರಸ್ತೆ ಮೇಲೆ ಅನೇಕ ವಾಹನಗಳು ಸಂಚಾರ ಮಾಡುತ್ತಿದ್ದು ಯಾವಾಗ ಅಪಘಾತಗಳು ಸಂಭವಿಸುತ್ತೆ ಎಂದು ಹೇಳಲಾಗುವುದಿಲ್ಲ. ಹಾಗಾಗಿ ಈಗಲಾದರೂ ಮನವಿಗೆ ಸ್ಪಂದಿಸಿದ ಕಾಮಗಾರಿ ಪ್ರಾರಂಭಿಸಬೇಕೆಂದು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಯಲ್ಲಪ್ಪ ಪಾಟೀಲ್, ಪುಂಡಲೀಕ್ ಪಾಟೀಲ್, ಮಹೇಶ್ ಕೆ, ಜಯಶ್ರೀ, ಆಶಾ, ಪುಷ್ಪ ಸೇರಿದಂತೆ ಅನೇಕರು ಇದ್ದರು. खरं तर माझ्या कंगराळी के एच गावचे ग्रामस्थासह मी तर उपस्थित आहे. डी सी साहेबांना निवेदनं 3.5 वर्षापासून मी निवेदनं देतच आलेले आणि आत्ता पण देतोय. कारण ए पी एम सी टू हंदीगनूर क्रॉसपर्यंतचा जो रस्ता आहे तो रस्ता आहे काय खड्डा आहे हा कुणालाच कळत नाही आहे. त्यासाठी माझ्या कंगराळी गावचे लोक तर इतके कंटाळलेले आहेत की हा रस्ता कधी होणार आणि या रस्त्यावरून जाणारा माझा शेतकरी कधी सुखी होणार हीच वाट बघतायत. खरं तर आज शेतकऱ्यांची परिस्थिती इतकी वाईट आलेली आहे. आज ऊसाचे ट्रॅक्टर असे जात आहेत त्या रस्त्यावरून, कधी कुणाच्या अंगावर पडतील आणि कोण कधी जाऊन तिथं जीवित हानी होईल हे सांगता येणार नाही. यासाठी खरं तर प्रशासनानं याच्याकडं जाणूनबुजून लक्ष दिलं पाहिजे आणि हा रस्ता त्वरित सुरू करायला पाहिजे. तरच ही पब्लिक गप बसणार नसेल तर येत्या ह्या आठवड्याभराच्या आत रस्ता रोको करून की पब्लिक रस्ता रोको केल्याशिवाय गप बसणार नाही असं माझ्यासमोर येऊन सतत बोलणं यांचं सुरू आहे. आणि ते खरोखर ते बोलणंच नाही, ते करून दाखवायला सुद्धा मागं पडणार नाहीत. त्याचबरोबर माझ्या उजगाव मतदारसंघात जे रस्ते जेवढे खराब झालेले आहेत ह्या पावसामुळं, खरं तर प्रत्येक गावचाच रस्ता बेकार झालेला आहे, पण कुणी या अधिकाऱ्यांचं लक्ष त्या रस्त्याकडं आहे. म्हणून ग्रामीण भागात जेवढे रस्ते आहेत तेवढे रस्ते त्वरित सुरू करावा आणि रस्त्यावरून जाणाऱ्या लोकांना सुखी बघावं एवढीच ह्या सर्वांच्या समोर मी विनंती करतोय. आणि ती विनंतीला खरं तर ह्या डी सी साहेबांनी मान्यता द्यावी हीच मी अपेक्षा आणि इच्छा बाळगतो. आणि इथं संपतोय. जय हिंद. ದೇವತೆ ನ್ಯೂಸ್ ವಿತ್ ಕರ್ನಾಟಕ ಆಗಿತ್ತು. ಹೀಗೆ ನೋಡ್ತಾ ಇರಿ.